ಎವ್ರಿವನ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಟ್ ಆಫ್ ಹೇಗಿರುತ್ತೆ, ನೀವು ಕಾಲೇಜನ್ನು ಹೇಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಹೇಗೆ ಲೀಸ್ಟ್ ಮಾಡಿ ಅಂತೇಳಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ನಿಮಗೆ ಕಾಲೇಜನ್ನು ಚೂಸ್ ಮಾಡೋಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಇದು ನಿಮ್ಮ ಫ್ಯೂಚರ್ ಪ್ರಶ್ನೆ. ನೀವು ಯಾವ ಕಾಲೇಜಿಗೆ ಚೂಸ್ ಮಾಡಬೇಕು, ಯಾವ ಕಾಲೇಜಿಗೆ ನೀವು ತಗೋಬೇಕು, ಕೌನ್ಸಿಲಿಂಗಲ್ಲಿ ಯಾವುದೇ ಯಾವ ಕಾಲೇಜಿಗೆ ನೀವು ಸೆಲೆಕ್ಟ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು ಅಂತಾರದು ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಚಿಕ್ಕದಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ನಂತರ ನಿಮ್ಮದು ಸೀಟ್ ರಿಸಲ್ಟ್ ಬಂದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಕೌನ್ಸಿಲಿಂಗ್ ಶುರು ಆಗುತ್ತೆ. ನಂತರ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಯಾವ ಕಾಲೇಜ್ ಬೇಕು ಅಂತ, ನಂತರ ನೀವು ಜಾಯ್ನ್ ಆಗ್ತೀರಾ. ಇಲ್ಲಿ ಕಾಲೇಜ್ಗಳು ಪ್ರಮುಖವಾಗಿರುತ್ತೆ. ಪ್ರತಿಯೊಂದು ಕಾಲೇಜ್ಗಳಿಗೆ ಇಂತಿಷ್ಟೇ ಅಂತ ಕಟ್ ಆಫ್ ಇರುತ್ತೆ. ಅದು ಒಂದು ಅದು ನಮ್ಮ ಕಣ್ಮುಂದೆ ಕಾಣ್ತಿದೆ ನೋಡಿ. ಫಾರ್ ಎಕ್ಸಾಂಪಲ್ ವಿಶ್ವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗು, ಅಲ್ಲಿ 1G 1K 1R ಅಂದರೆ ಕ್ಯಾಟಗರಿ 1 ಅವರಿಗೆ ವಿದ್ಯಾರ್ಥಿಗಳಿಗೆ, 2A ವಿದ್ಯಾರ್ಥಿಗಳಿಗೆ, 2B ವಿದ್ಯಾರ್ಥಿಗಳಿಗೆ, 3A ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ, ಅದೇ ರೀತಿ 3B ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಇಷ್ಟಿಷ್ಟು ಕಟ್ ಆಫ್ ಅಂತ ಇರುತ್ತೆ. ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕೂಡ ಇಂತಿಷ್ಟು ಕಟ್ ಆಫ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಬಂದುಬಿಟ್ಟು 1000 ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ ನಿಮ್ಮದು ನಿಮ್ಮ ರ್ಯಾಂಕ್ ಬಂದುಬಿಟ್ಟು 1000, ನಿಮ್ಮದು ಬಂದುಬಿಟ್ಟು 3A ಕ್ಯಾಟಗರಿ ಆಗಿರ್ತೀರಾ. 3A ಕ್ಯಾಟಗರಿ ನಿಮ್ಮದು ರ್ಯಾಂಕ್ 1000 ಆಗಿರುತ್ತೆ. ನಿಮಗೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಬೆಂಗಳೂರು ಅದು ಸಿಗಬೇಕಾಗುತ್ತೆ. ನಿಮಗೆ 1000 ಕ್ಯಾಟಗರಿ ಬಂದು 3A ರ್ಯಾಂಕಿಂಗ್ ಇದ್ದರೆ ನಿಮಗೆ ಯಾವ ಕೋರ್ಸ್ ಸಿಗ್ಬೋದು ಅಂತ ಇಲ್ಲಿ ಸಿಂಪಲಾಗಿ ಹೇಳ್ತೀನಿ. ಇಲ್ಲಿ ಕಟ್ ಆಫ್ನ ನೋಡ್ತಾ ಇದ್ದೀನಿ ನಾನು. ಇಲ್ಲಿ 3A ಬಂದೆ, 3A ಝೂಮ್ ಮಾಡಿದೆ. ಇಲ್ಲಿ ನೋಡಿದ್ರೆ 4000 ಇದೆ, ಇದು ಸಿಗೋದಿಲ್ಲ. 28000 ಇದು ಸಿಗೋದಿಲ್ಲ. 1423 ಸಿಗೋದಿಲ್ಲ. 5389 ಇದು ಕೂಡ ಸಿಗೋದಿಲ್ಲ. 14391 ಸಿಗುತ್ತೆ. 32397 ಇದು 2 ಸಿಗುತ್ತೆ. ಈ 2 ನಿಮಗೆ ಸಿಗಬಹುದು ಅಂತ ಗೆಸ್ ಮಾಡ್ಬೋದು. ಯಾವ ರೀತಿ ಅಂದರೆ ಇದು ಬಂದುಬಿಟ್ಟು ಮೊದಲನೇ ರೌಂಡ್, ಫಸ್ಟ್ ರೌಂಡ್ ಕಟ್ ಆಫ್ ಆಗಿರುತ್ತೆ. ಫಸ್ಟ್ ರೌಂಡಲ್ಲಿ ನಿಮಗೆ ಯಾವ ಕ್ಲಾಸ್ ಸಿಗ್ಬೋದು ಅಂತ ಈ ರೀತಿ ನೀವು ಪ್ರಿಡಿಕ್ಷನ್ ಮಾಡ್ಬೋದು. ಆಲ್ಮೋಸ್ಟ್ ಹಳೆ ಕಟ್ ಆಫ್ ಥರನೇ ಹೊಸ ಕಟ್ ಆಫ್ ಕೂಡ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ಇನ್ ಕೇಸ್ ಸ್ವಲ್ಪ ಡಿಮ್ಯಾಂಡ್ ಬಂದರೆ ಕೂಡ ಇನ್ನೂ ಕೂಡ ಕೆಳಗೆ ಇಳಿಯೋ ಸಾಧ್ಯತೆ ಇದೆ. ಈ ರೀತಿ ನಿಮಗೆ ಕಟ್ ಆಫ್ ವೇರಿ ಆಗುತ್ತೆ. ಇದು ಫಸ್ಟ್ ರೌಂಡ್ ಕಟ್ ಆಫ್ ಆಗಿರುತ್ತೆ. ಸೆಕೆಂಡ್ ರೌಂಡಿಗೆ ರ್ಯಾಂಕಿಂಗ್ ಸ್ವಲ್ಪ ರೈಸ್ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ 5689 ಇದೆ, ಅದು ನೆಕ್ಸ್ಟ್ 1000 ಹೋಗುತ್ತೆ ಸೆಕೆಂಡ್ ರೌಂಡಿಗೆ. ಯಾಕಂದರೆ ಫಸ್ಟ್ ರೌಂಡಲ್ಲಿ ಸುಮಾರು ಜನ ಚೂಸ್ ಮಾಡಿರ್ತಾರೆ, ಸೆಕೆಂಡ್ ರೌಂಡಿಗೆ ಹೋದಾಗ 10000 ಹೋಗುತ್ತೆ. 30000 ಮೇ ಬಿ 20000 to 30000 ಹೋಗ್ಬೋದು. 20000 30000 ರ್ಯಾಂಕಿಂಗ್ ಹೋಗ್ಬೋದು. ಆ ರೀತಿ ನಿಮಗೆ ಥರ್ಡ್ ರೌಂಡ್ವರೆಗೂ ಬೇರೆ ಆಗುತ್ತೆ. ನಿಮಗೆ ಹೇಳಿದ್ದು ನೋಡಿ, ಇಲ್ಲಿ 14000 ಇದೆ, 32000 ಇದೆ ಕಟ್ ಆಫು. ನಿಮಗೆ ಮೆಕ್ಯಾನಿಕಲ್ ಸಿಗ್ಬೋದು ಅಥವಾ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಸಿಗ್ಬೋದು. ಈ ರೀತಿ ನೀವು ಕಿಸ್ತ ಮಾಡ್ಬೋದು. ಇನ್ ಕೇಸ್ ನೀವು ಈ ಕಾಲೇಜಿಗೆ ಅಪ್ಲೈ ಮಾಡಿದರೆ ಮಾತ್ರ, ನೀವು ಯಾವ ಕಾಲೇಜಿಗೆ ಅಪ್ಲೈ ಮಾಡ್ತೀರಾ ಅದರ ಕಟ್ ಆಫ್ ಮೇಲೆ ನಿಮ್ಮದು ರಿಸಲ್ಟ್ ಪ್ರಕಟ ಆಗುತ್ತೆ. ನಂತರ ನೀವು ಅಡ್ಮಿಷನ್ ಆಗ್ತೀರಾ. ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ, ಅವರ ರ್ಯಾಂಕಿಂಗ್ ಏನು, ಅವರು ಯಾವ್ಯಾವ ಕಾಲೇಜಿಗೆ ಅಪ್ಲೈ ಮಾಡಿದ್ದಾರೆ ಅದ್ರ ಮೇಲೆ ಕಟ್ ಆಫನ್ನು ಮಾಡ್ತಾರೆ. ನೀವು ಯಾವುದು ಟಾಪ್ ಕಾಲೇಜು ಅಥವಾ ಯಾವುದು ಬೆಸ್ಟ್ ಕಾಲೇಜು ಅಂತ ನೀವು ಚೂಸ್ ಮಾಡಬೇಕಂದ್ರೆ ಜಸ್ಟ್ ಕಟ್ ಆಫ್ ನೋಡ್ರೆ ಸಾಕು. ಕಟ್ ಆಫಲ್ಲಿ ಯಾವುದು ಯಾವ ಕಾಲೇಜ್ಗಳು ರ್ಯಾಂಕಿಂಗ್ ಫುಲ್ಲು ಕಡಿಮೆ ಇರುತ್ತೆ, ಅತಿ ಚಿಕ್ಕ ಕಡಿಮೆ ರ್ಯಾಂಕಿಂಗ್ಗಳಿಗೆಲ್ಲ ಕೇಳುತ್ತೆ. ನೀವು ಹೋಗ್ಬೇಕಂದ್ರೆ ಆ ಕಾಲೇಜ್ಗೆ ಹೋಗ್ಬೇಕಂದ್ರೆ ಸಾಕಷ್ಟು ಕಡಿಮೆ ರ್ಯಾಂಕಿಂಗ್ ಒಳ್ಳೆ ರ್ಯಾಂಕಿಂಗ್ ತೆಗ್ದು ಹೋಗಬೇಕಾಗುತ್ತೆ. ಅಷ್ಟು ಕಟ್ ಆಫು ಡಿಮ್ಯಾಂಡ್ ಇರೋ ಕಾಲೇಜ್ಗಳನ್ನ ಕಟ್ ಆಫ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಕಾಲೇಜ್ ಡಿಮ್ಯಾಂಡ್ ಇದೆ ಅಂತ. ಯಾಕಂದರೆ ಅದು ರ್ಯಾಂಕಿಂಗು ಹಂಗೆ ಇರಬೇಕಾಗುತ್ತೆ, ಅಲ್ಲಿ ನೆಕ್ಸ್ಟು ಕಾಲೇಜು ಕೂಡ ಅದೇ ರೀತಿ ಇರುತ್ತೆ. ಆ ರೀತಿ ನಿಮ್ಗೆ ಗೊತ್ತಾಗುತ್ತೆ. ಇದು ಒಂದು ಜನರಲಾಗಿ ಕಟ್ ಆಫ್ ನೋಡ್ತಾ ಇದ್ದಾರೆ ಯಾವ ರೀತಿ ಇದೆ ಅಂತ. ಇದು BMS ಕಾಲೇಜ್ ಬೆಂಗಳೂರು, ಇಲ್ಲಿ ಯಾವ ರೀತಿ ಕಟ್ ಆಫ್ ಇದೆ ಅಂತ ನೀವು ನೋಡ್ಬೋದು. ಅರೌಂಡ್ ಜನರಲ್ ಮೆರಿಟಿಗೆ ಬರ್ತೀನಿ ನಾನು. ಅರೌಂಡು 70000 ಇದೆ, ಅರೌಂಡು 1247 ರ್ಯಾಂಕಿಂಗ್ ಇದೆ. ಯಾವ ಬ್ರ್ಯಾಂಚಿಗೆ ಅಂದರೆ ಎಲೆಕ್ಟ್ರಾನಿಕ್ಸ್ ಬ್ರ್ಯಾಂಚಿಗೆ ಹೆವಿ ಡಿಮ್ಯಾಂಡ್ ಇದೆ. 1247 ರ್ಯಾಂಕಿಂಗ್ ಇದೆ ಫಾರ್ ಜನರಲ್ ಮೆರಿಟ್ ಅವರಿಗೆ. ನಂತರ 5621 ರ್ಯಾಂಕಿಂಗ್ ಬಂದುಬಿಟ್ಟು ಎಲೆಕ್ಟ್ರಿಕಲ್ ಇದೆ, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಡಿಮ್ಯಾಂಡ್ ಇದೆ. ಈ ರೀತಿ ನೀವು ಚೂಸ್ ಮಾಡ್ಬೋದು. ನಂತರ ಈ ಕಾಲೇಜಿಗೆ ಬಂದರೆ ಇಲ್ಲಿ ಯಾವುದೊಂದು 5829 ಇದೆ. ಯಾವುದಕ್ಕಂದರೆ ಕಂಪ್ಯೂಟರ್ ಸೈನ್ಸಿಗೆ ಇದಕ್ಕೆ ಡಿಮ್ಯಾಂಡ್ ಇದೆ. ಇದು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಈ ರೀತಿ ನೀವು ಕಾಲೇಜಲ್ಲಿ ಚೂಸ್ ಮಾಡೋದು. ನಂತರ ಸಾಕಷ್ಟು ಜನ ಆರ್ ವಿ ಕಾಲೇಜಿಗೆ ಹೋಗಬೇಕು ಅಂತ ಆಸೆ ಪಡ್ತೀರಾ. ಇಲ್ಲಿ ನೋಡೋದಾದರೆ 1400 ಇದೆ ರೋಗಿ ಜಂಕು, 628 ಇದೆ, 650 ಇದೆ ನೋಡಿ, 408 ಇದೆ. ಯಾವ ರೀತಿ ರ್ಯಾಂಕ್ ಇರಬೇಕಂದ್ರೆ ಕಂಪ್ಯೂಟರ್ ಸೈನ್ಸಿಗೆ ಬೇಕಂದರೆ ಎಷ್ಟು ಕಷ್ಟ ಅಂದರೆ ನೋಡ್ಬೋದು. 2B ಜನರಲ್ಗೆ 400 ಇದೆ, ರೂರಲ್ಗೆ 1729 ಇದೆ. 3B ಜನರಲ್ಗೆ ಬಂದುಬಿಟ್ಟು 275 ರ್ಯಾಂಕಿಂಗ್ ಇದೆ ಕಟ್ ಆಫು. 3B ರೂರಲ್ ಬಂದುಬಿಟ್ಟು 321 ಇದೆ. ಜನರಲ್ ಮೆರಿಟ್ ಬಂದುಬಿಟ್ಟು 93 ಇದೆ. ನೋಡ್ಬೋದು ಯಾವ ರೀತಿ ಡಿಮ್ಯಾಂಡ್ ಇದೆ ಅಂತ. ಅದಕ್ಕೋಸ್ಕರ ಕಾಲೇಜುಗಳ ಮೇಲೆ ಡಿಪೆಂಡ್ ಆಗುತ್ತೆ
ನೀವು ಒಳ್ಳೆ ರ್ಯಾಂಕಿಂಗ್ ಬಂದಿದ್ದರೆ ನೀವು ಆರಾಮಾಗಿ ನಿಮಗೆ ಸೀಟ್ನ ಪ್ರೊವೈಡ್ ಮಾಡ್ಬೋದು. ಅಥವಾ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಕಾಲೇಜು ಕರ್ನಾಟಕದಲ್ಲಿ ನಿಮಗೆ ಸಿಗುತ್ತೆ, ಅದಕ್ಕೆ ತೊಂದರೆ ಇಲ್ಲ. ಬಟ್ ಟಾಪ್ ಕಾಲೇಜ್ನ ಎಕ್ಸೆಪ್ಟ್ ಮಾಡಬೇಕಂದ್ರೆ ರ್ಯಾಂಕಿಂಗ್ ಕೂಡ ಚೆನ್ನಾಗಿರಬೇಕಾಗುತ್ತೆ. ಇದು ಬಂದುಬಿಟ್ಟು ಜಸ್ಟ್ ಫಸ್ಟ್ ರೌಂಡ್ ಆಗಿರುತ್ತೆ, ಫಸ್ಟ್ ರೌಂಡ್ದು ಇದು ಕಟ್ ಆಫು. ನಂತರ ಸೆಕೆಂಡ್ ರೌಂಡ್ದು ಥರ್ಡ್ ರೌಂಡ್ದು ವೇರಿ ಆಗುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಂತರ ಲಿಸ್ಟ್ ಮಾಡಬೇಕಾದ್ರೆ ನೀವು ನೀಟಾಗಿ ನಿಮ್ಮ ಯಾವುದು ಯಾವ ರೀತಿ ಕಾಲೇಜ್ ಬೇಕು, ಯಾವ ಬ್ರಾಂಚ್ ಬೇಕು ಅಂತ ನೀವು ಚೂಸ್ ಮಾಡ್ಬೋದು. ಇಲ್ಲಿ ನೋಡೋದಾದರೆ ಈ 3005 ಅಂದರೆ ಇದೊಂದು ಕೋಡ್ ಆಗಿರುತ್ತೆ, ಕಾಲೇಜ್ ಕೋಡು. ಅದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಈ ರೀತಿ ನಿಮಗೆ ಫುಲ್ಲು ಲಿಸ್ಟ್ ಆಫ್ ಕಾಲೇಜ್ಗಳ ಲಿಸ್ಟ್ ಇರುತ್ತೆ, ಅದನ್ನು ನೀವು ಚೂಸ್ ಮಾಡ್ಬೋದು. E006 ಆಗಿರುತ್ತೆ, ಇದು ಇನ್ನೊಂದು ಕಾಲೇಜ್ ಕೋಡು. E007 ಅದೇ ರೀತಿ ಉದ್ದಕ್ಕೆ ಹೋದರೆ ಕರ್ನಾಟಕ ರಾಜ್ಯದ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳ ಲಿಸ್ಟ್ ಬಂದುಬಿಟ್ಟು ಅವೈಲೇಬಲ್ ಇರುತ್ತೆ. ಇಲ್ಲಿ E205 ATMA ಕಾಲೇಜ್, ಹುಬ್ಳಿ, ವರುಣ್ ಹುಬ್ಳಿ, ಮೈಸೂರು. ಈ ರೀತಿ ನಿಮಗೆ ಎಲ್ಲ ಕಾಲೇಜ್ಗಳ ಲಿಸ್ಟ್ ಕೂಡ ಇರ್ತದೆ. ಕಟ್ ಆಫ್ ಮೇಲೆ ನಿಮ್ಮದು ರ್ಯಾಂಕಿಂಗ್ ಮೇಲೆ ನಿಮ್ಮದು ಕಟ್ ಆಫ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಬಂದುಬಿಟ್ಟು ಆಗುತ್ತೆ. ಇದು ಫಸ್ಟ್ ರೌಂಡ್ದು. ಸೆಕೆಂಡ್ ರೌಂಡ್ ಕೂಡ ಸ್ವಲ್ಪ ವೇರಿ ಆಗುತ್ತೆ, ಥರ್ಡ್ ರೌಂಡ್ ಕೂಡ ಇನ್ನೂ ಬೇರೆ ಆಗುತ್ತೆ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.